ಟಿಕೆಟ್ ಕೊಡೋ ವಿಚಾರದಲ್ಲಿ ತುಂಬಾ ಗೊಂದಲಗಳಾಯಿತು, ತಡ ಮಾಡಿದ್ರು, ನಿಮ್ಮತ್ರ ಟೈಮ್ ಕಡಿಮೆ ಇದೆ, ಎಲ್ಲದಕ್ಕೂ ರೆಡಿ ಆಗಿದ್ದೀರಾ? ಖಂಡಿತ ನಿಜನೇ. ಆದರೂ ಕೂಡ ನಮ್ಮ ಪಕ್ಷದಲ್ಲಿ ನಾವು ಆಸ್ಪಿರೆಂಟ್ಸ್ ಜಾಸ್ತಿ ಇತ್ತು. ಕೆಲ ಎಲೆಕ್ಷನ್ಗಳಿಂದ JDS ಭದ್ರಕೋಟೆ ಆಗಿ ಮಾರ್ಪಟ್ಟಿದೆ. ಶ್ರವಣಬೆಳಗೊಳ ಯಾವ ರೀತಿ ಪ್ರಯತ್ನ ನಡೆಸ್ತಾ ಇದ್ದೀರಾ ಸ್ಟ್ರಾಂಗ್ ಕಂಬ್ಯಾಕಿಗೆ? ಏನು ನೀರಾವರಿ ಯೋಜನೆಗಳು ನಂದು ನಂದು ಅಂತ ಭಗೀರಥ ಪಡಿಸ್ಕೊಳ್ತಾವ್ರೆ, ಅದು ನಾನು ದಾಖಲೆ ಸಮೇತ ಕೊಡ್ತೀನಿ. ಸಂಪೂರ್ಣ ಕಾಂಗ್ರೆಸ್ ಸರ್ಕಾರ 2013ರಿಂದ ಒಂದು ಕಡೆ ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳ್ತೀನಿ ಅಂತ ಎದುರಾಳಿಗಳು. ಈ ರಾಜ್ಯದಲ್ಲಿ 130 ರಿಂದ 140 ಸೀಟ್ ಬರೋದು ಯಾರೂ ತಪ್ಪಿಸೋಕ್ಕಾಗಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ MA ಗೋಪಾಲಸ್ವಾಮಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಇನ್ನು ಕೆಲವೇ ದಿನಗಳ ಆಟ. ಸರ್, ಹೇಗೆ ನಡೀತಿದೆ ಪ್ರಚಾರ? ಚುನಾವಣೆ ಚೆನ್ನಾಗಿ ನಡೀತಾ ಇದೆ. ಹಳ್ಳಹಳ್ಳಿಗೆ ಹೋದರೆ ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲೆ ಇದೆ. ಹೆಣ್ಮಕ್ಳು, ಸ್ಟೂಡೆಂಟ್ಸು, ಹಾಗೆಯೇ ಏನು 10 kg ಅಕ್ಕಿಯನ್ನು ಅನುದಾನವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಆ ವಿಚಾರವಾಗಿರ್ಬೋದು. ಈಗೇನು BJP ಮತ್ತು JDS A ಟೀಮ್ B ಟೀಮ್ ಅಂತ ಏನು ನಡೀತಾ ಇದೆ ಅದ್ರ ಬಗ್ಗೆ ಇರೋದ್ರಿಂದ ತುಂಬ ಚೆನ್ನಾಗಿ ಜನ ಸ್ಪಂದಿಸ್ತಾ ಇದ್ದಾರೆ. ಗೋಪಾಲಸ್ವಾಮಿ ಅವರಿಗೆ ಟಿಕೆಟ್ ವಿಚಾರದಲ್ಲಿ ಅಂದರೆ ತುಂಬಾ ಕನ್ಫ್ಯೂಷನ್ಸು, ಗೊಂದಲ. ಕಾಂಗ್ರೆಸ್ ಪಕ್ಷ ಯಾವಾಗ ಅರ್ಜಿ ಹಾಕಿದ್ರು ಅಂತ ಹೇಳಿದ್ರು, ಕೇವಲ ಶ್ರವಣಬೆಳಗೊಳ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ತುಂಬ ಕನ್ಫ್ಯೂಷನ್ಸ್ ಆಯಿತು. ಅರ್ಹತೆ ಇರೋರಿಗೆ ಫಸ್ಟ್ ಕೊಡಬೇಕಿತ್ತು. ಟಿಕೆಟ್ ಕೊಡೋ ವಿಚಾರದಲ್ಲಿ ತುಂಬ ಗೊಂದಲಗಳಾಯಿತು, ತಡ ಮಾಡಿದ್ರು, ನಿಮ್ಮ ಹತ್ರ ಟೈಮ್ ಕಡಿಮೆ ಇದೆ, ಎಲ್ಲದಕ್ಕೂ ರೆಡಿ ಆಗಿದ್ದೀರಾ? ಖಂಡಿತ ನಿಜನೇ. ಆದರೂ ಕೂಡ ನಮ್ಮ ಪಕ್ಷದಲ್ಲಿ ನಾವು ಆಸ್ಪಿರೆಂಟ್ಸ್ ಜಾಸ್ತಿ ಇದ್ದವು. ನಮ್ಮಲ್ಲಿ 6 ಜನ ಆಸ್ಪಿರೆಂಟ್ಸ್ ಇದ್ದವು. ಸೊ ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಕ್ಕಂಥದ್ದು ಪಕ್ಷಕ್ಕೆ ಸ್ವಲ್ಪ ಇದಾಯಿತು. ಎಲ್ಲರೂ ಎಲ್ಲ ರೀತಿ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಚಂದ್ರಾಪಟ್ಟಣದಲ್ಲಿ ಇರ್ತಕ್ಕಂಥ ನಾವು 6 ಜನ, ನಾವಿರ್ಬೋದು, ಪುಟ್ಟೇಗೌಡರ ಮಗ ಇರ್ಬೋದು, ವಿಜಯ್ ಕುಮಾರ್ ಇರ್ಬೋದು, ದೀಪು ಅವ್ರು ಇರ್ಬೋದು, ರಾಮಚಂದ್ರ ಇರ್ಬೋದು, ಶಂಕರ್ ಇರ್ಬೋದು, ನಾವು 6 ಜನನೂ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ಸ್. ಪೊಟೆನ್ಷಿಯಲ್ ಮೀನ್ಸ್ ಹಳ್ಳಹಳ್ಳಿಲೂ ಎಲ್ರಿಗೂ ಪರಿಚಯ ಇರ್ತಕ್ಕಂಥವ್ರು. ಒಬ್ಬರು MLC ಇದ್ದವರು, ವಿಜಯ್ ಕುಮಾರ್ ಒಂದು ಸತಿ MLA ನಿಂತಿದ್ದವರು, ದೀಪು ಅವ್ರಿಂದ ಯೂತ್ ಕಾಂಗ್ರೆಸ್ಸಿಂದ ಬಂದಂಥವ್ರು, ಪುಟ್ಟೇಗೌಡರ ಒಂದು ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಕಿಶೋರ್ ಇರ್ತಕ್ಕಂಥ. ಇದರಿಂದ ಪಕ್ಷದ ಹೈಕಮಾಂಡ್ಗೆ ತಡ ಆಯಿತು. ತಡ ಆದಾಗ ನಮ್ಮ ಸಹಜವಾಗಿ ನನ್ನ ಪ್ರಯತ್ನ ಒತ್ತಡ ಜಾಸ್ತಿ ಆಗಲಿ ತಡ ಆಯಿತು. ಆ್ಯಕ್ಚುಲಿ ಹೈಕಮಾಂಡ್ಗಿಂತಲೂ ಅದು ನಮ್ಮ ಸಮಸ್ಯೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಒಟ್ಟಾಗಿ ಹೋದರೆ ಅರ್ಧ ಚುನಾವಣೆ ಮಾಡ್ದಂಗೆ ಕಾಂಗ್ರೆಸ್ನಲ್ಲಿ, ಶ್ರವಣಬೆಳಗೊಳದಲ್ಲಿ ಅನ್ನೋ ಚರ್ಚೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಒಟ್ಟಾಗಿ ಹೋಗ್ತಿದ್ರೆ ಖಂಡಿತ ಈಗಾಗಲೇ ನಾಮಿನೇಷನ್ ಫೈಲ್ ದಿವಸನೇ ರಾಮಚಂದ್ರ ಅವರು, ಪುಟ್ಟೇಗೌಡರು, ದೀಪು ಅವರು, ಶಂಕರ್ ಅವರು ಎಲ್ಲರೂ ಕೂಡ ಈಗಾಗಲೇ ಬಂದು ನನ್ನ ಜೊತೆ ಪ್ರಚಾರದಲ್ಲಿ ಪ್ರತಿದಿನ ಭಾಗಿಯಾಗ್ತಾ ಇದ್ದಾರೆ. ನಾಮಿನೇಷನ್ ಫೈಲ್ ದಿವಸಲೇ ನಾವು ಒಗ್ಗಟ್ಟಾಗಿದ್ದೀವಿ, ಪ್ರದರ್ಶನ ಮಾಡಿದ್ದೀವಿ. ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಬಂದು ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಒಟ್ಟಿ ಕೈ ಏನು ಎತ್ತಿದ್ರು ಅಷ್ಟು ಜನ ನಾವು ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ವಿ. ಈ ಬಾರಿ ಈ ಕ್ಷೇತ್ರದಲ್ಲಿ ದಿವಂಗತ ಶ್ರೀಕಂಠಯ್ಯನ ನಂತರ ನಾವು ಪಟಾಕಿ ಹಾರಿಸ್ತಕ್ಕಂಥದ್ದು ಸತ್ಯ. ಹೌದು, ಅದೇ ಪ್ರಶ್ನೆ ನಾನು ಕೇಳಕ್ಕೆ ಬಂದೆ. ಶ್ರೀಕಂಠಯ್ಯ ಅವರ ನಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಹಳೆಯ ನಂಬೊಳಗಿಸಿಲ್ಲ. ಸುಮಾರು 20 ವರ್ಷ ಕಳೆದೋಗಿದೆ. 20 ವರ್ಷ ಅಂದರೆ ಕಳೆದ ಒಂದು ಕೆಲ ಎಲೆಕ್ಷನ್ಗಳಿಂದ JDS ಭದ್ರಕೋಟೆ ಆಗಿ ಮಾರ್ಪಟ್ಟಿದೆ. ಶ್ರವಣಬೆಳಗೊಳ ಯಾವ ರೀತಿ ಪ್ರಯತ್ನ ನಡೆಸ್ತಾ ಇದ್ದೀರಾ ಸ್ಟ್ರಾಂಗ್ ಕಂಬ್ಯಾಕಿಗೆ? ನಮ್ಮದು ಖಂಡಿತ ಕಾಂಗ್ರೆಸ್ ಪಕ್ಷ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ತಾಲೂಕಿನ ಅಭಿವೃದ್ಧಿಗೆ ದಿವಂಗತ ಶ್ರೀಕಂಠಯ್ಯನವರು ಇರೋದು, ನಮ್ಮ ಮಾಜಿ ಶಾಸಕರಾದ ಪುಟ್ಟೇಗೌಡರ ಕೊಡುಗೆ ಅಪಾರ ಇದೆ. ಈ ಕ್ಷೇತ್ರದ ಅಭ್ಯರ್ಥಿಯಾದ ಬಾಲಕೃಷ್ಣ ಅವ್ರದ್ದು ರಸ್ತೆ ಮೇಲೆ ರಸ್ತೆ ಮಾಡಿದ ಅಭಿವೃದ್ಧಿ ಇದೆ. ಏನು ನೀರಾವರಿ ಯೋಜನೆಗಳು ನಂದು ಅಂತ ಭಗೀರಥ ಬರೆಸ್ಕೊಳ್ತಾವ್ರೆ, ಅದು ನಾನು ದಾಖಲೆ ಸಮೇತ ಕೊಡ್ತೀನಿ. ಸಂಪೂರ್ಣ ಕಾಂಗ್ರೆಸ್ ಸರ್ಕಾರ 2013ರಿಂದ 2018ವರೆಗೂ 5 ಯೋಜನೆಗಳು, 18ರಲ್ಲಿ 2 ಯೋಜನೆ ಹಿಂದೆ ಆಗಿದ್ದಂಥ ಕ್ಯಾಬಿನೆಟ್ ಆಗಿತ್ತು ಅಂತ. ನಾನು ಕೂಡ ಪಾರ್ಲಿಮೆಂಟರಿ ಸೆಕ್ರೆಟರಿ ನೀರಾವರಿ ಇಲಾಖೆಗೆ ಆಗಿದ್ದೆ. ನಾನು ಕೂಡ DK ಶಿವಕುಮಾರ್ ನೀರಾವರಿ ಸಚಿವರಿದ್ದು ಅವ್ರಿಗೆ ಸಂಸದೀಯ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ಅದ್ರ ಬಗ್ಗೆ ಆ 2 ಕೂಡ ನಂದು ಕೊಡುಗೆ ಇದೆ. ನಮ್ಮದು ಕಾಂಗ್ರೆಸ್ ಕೊಡುಗೆ. ಅವರು ಶಾಸಕರಿರೋದ್ರಿಂದ ಅವರು ಆ ಹೆಸರು ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಅದು ಸಂಪೂರ್ಣ ಅವ್ರದ್ದೊಂದು 25% ತೊಗೊಂಡ್ರೆ ನಮ್ದು 75% ನಮ್ಮದು ಕಾಂಟ್ರಿಬ್ಯೂಷನ್ ಇದೆ, ನಮ್ಮ ಪಕ್ಷದಿದೆ, ನಮ್ಮ ಮುಖಂಡರುಗಳ್ದಿದೆ. ಗೋಪಾಲಸ್ವಾಮಿ ಅವರಿಗೆ ರಾಜಕೀಯ ಏನು ಹೊಸದೇನಲ್ಲ, ಸಾಕಷ್ಟು ದಶಕಗಳ ಅನುಭವ ಇದೆ, ಎಲ್ಲವೂ ಇದೆ. ಚುನಾವಣೆ ಎದುರಿಸ್ಬೇಕಷ್ಟೇ. ಈ ಬಾರಿಯ ಚುನಾವಣೆಯಲ್ಲಿ ನೀವು MLC ಆಗಿ ಕೂಡ ಇಂದ ಕೆಲಸ ಮಾಡಿದ್ರಿ. ಅದರ ಅನುಭವ ಎಷ್ಟರ ಮಟ್ಟಿಗೆ ಕೆಲಸಕ್ಕೆ ಬರುತ್ತೆ ಅಂತ? ಖಂಡಿತ ನಾನು ಎಷ್ಟು ಸಾಧನೆ ಮಾಡೋಕ್ಕಾಯಿತು ಅನ್ನೋದಕ್ಕಿಂತಲೂ ರೈತರ ಪರವಾದನ್ನು, ಕಾಳಜಿಯನ್ನು, ಅವ್ರ ಬಗ್ಗೆ ಪ್ರಗತಿಯನ್ನು, ಉದಾಹರಣೆಗೆ ನಮ್ಮ ಗೇಳಿ ಏತ ನೀರಾವರಿ ಇದೆ, ಅವ್ರಿಗೆ ಹಣವನ್ನು ಕೊಡಿಸ್ತಕ್ಕಂಥದ್ದು ಇರ್ಬೋದು, ಮಸ್ತಾಭಿಷೇಕದ ಹಣವನ್ನು ತಂದು ಬಿಡುಗಡೆ ಮಾಡಿಸಿದ್ದಿರ್ಬೋದು. ನಾನು ಕೂಡ MLC ಇದ್ದಂಥ ಸಂದರ್ಭ. ಸೊ ಇದನ್ನೆಲ್ಲ ಈ ಕ್ಷೇತ್ರ ಶಾಸಕರು ನಾನು ಅಂತಾರೆ. ನಾನು ನೋಡಲ್ ತಾಲೂಕು ಅವ್ರು ಯಾವುದೇ ಸಮಿತಿ ಇದ್ದರೂ ನಾನು ಉಪಾಧ್ಯಕ್ಷನಾಗಿ ಸೇವೆ ಇದೆ. ಹಾಗಾಗಿ ನನ್ನ ಪರಿಚಯ ಮಾಡ್ಕೊಳ್ಳೋ ಅಂತ ನಮ್ಮ ಕ್ಷೇತ್ರದಲ್ಲಿಲ್ಲ. ಮೂಲ ಮೂಲಗೆ 273 ಬೂತ್ಗೂ 400 ಹಳ್ಳಿನೂ ಭೇಟಿ ಮಾಡ್ತಾ ಇದ್ದೀನಿ. ಈಗಾಗಲೇ ಸುಮಾರು 85 ಹಳ್ಳಿ ನಾನು ಭೇಟಿ ಮಾಡಿದ್ದೇನೆ 3 ದಿವಸದಲ್ಲಿ. ಹೌದು, ನೀವು ಈಗಾಗಲೇ ಹೇಳಿದ ಹಾಗೆ ಗೋಪಾಲ್ ಸ್ವಾಮಿ ಅವರಿಗೆ ಪರಿಚಯದ ಅವಶ್ಯಕತೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ. ರಾಜಕೀಯವಾಗಿ ಸುದೀರ್ಘ ಅನುಭವ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಇನ್ನು ಕೆಲವೇ ದಿನಗಳ ಆಟ ಬಾಕಿ ಇದೆ. ಒಂದು ಕಡೆ ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳ್ತೀನಿ ಅಂತ ಎದುರಾಳಿಗಳು, ಇಲ್ಲ ಅಭಿವೃದ್ಧಿಯನ್ನು ನಾವು ಕೂಡ ಮಾಡಿದ್ದೀವಿ, ಯಾವ್ಯಾವ ರೀತಿಯಲ್ಲಿ ಮಾಡಬೇಕು, ಜನರ ಮಧ್ಯೆ ಇದ್ದು ಜನರ ಜೊತೆ ನಾನು ಬದುಕ್ತಾ ಇದ್ದೀನಿ, ಎಲ್ಲೂ ಕೂಡ ಎಲೆಕ್ಷನ್ ಟೈಮಲ್ಲಿ ಬಂದ್ಬಿಟ್ಟು ಹಳ್ಳಿ ಹಳ್ಳಿ ಸುತ್ತೋರಲ್ಲ ಅಂತ. ನಿಮ್ಮ ಪ್ರಕಾರ ಶ್ರವಣ ಬೆಳಗೊಳದಲ್ಲಿ ಆಗಬೇಕಾಗಿರೋ ಮೂಲ ಅಭಿವೃದ್ಧಿ ಏನು ಸರ್? ನಮ್ಮ ತಾಲೂಕಿನಲ್ಲಿ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಈಗಾಗಲೇ ನೀರಾವರಿ ಯೋಜನೆಗಳು ಆಗ್ತಾ ಇದೆ, ಎಲ್ಲ ಹೋಬಳಿಯಲ್ಲೂ ಕೂಡ ಎಲ್ಲದೂ ಕೂಡ ಕೆಲಸ ಆಗ್ತಾ ಇದೆ. ಅದಿನ್ನೂ ಕೆಲವು ಪ್ರಗತಿಯಲ್ಲಿದೆ, ಇನ್ನೂ ಆಗಬೇಕಾಗಿದೆ. ಇಲ್ಲಿ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಕೈಗಾರಿಕೆ ತರ್ತಕ್ಕಂಥದ್ದು. ನಮ್ಮ ತಾಲೂಕಿನಲ್ಲೇ 1000 ಎಕರೆ ಭೂಮಿ ಇದೆ, ಅದರಲ್ಲಿ ಇಂಡಸ್ಟ್ರಿಯಲ್ ಮಾಡಬೇಕು ಅನ್ನೋದು ನನ್ನ ಕನಸು. ನಾನೊಬ್ಬ ITI ಮಾಡ್ಕೊಂಡು ಸಾಮಾನ್ಯ ಕಾರ್ಮಿಕನಾಗಿ ನಾನೊಬ್ಬ ಪೇಂಟ್ರಾಗಿ HL ಅಲ್ಲಿ ಅಪಾಯಿಂಟ್ ಆಗಿದ್ದೆ. ನಾನು ಶೀಟ್ ಮೆಟ್ಲು 3 ವರ್ಷ ಮಾಡಿದ್ರು ಪೇಂಟಿಂಗ್ ಇಲಾಖೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋ ಅನುಭವ ಇದೆ. ಅಂದರೆ ಸಾಮಾನ್ಯ ತಳಮಟ್ಟದಿಂದ ಬಂದಿರೋದ್ರಿಂದ ಇಲ್ಲಿ ಈ ಇಂಡಸ್ಟ್ರೀಸ್ ತೆಗಿಬೇಕು ಅಂತದ್ದು. ಒಂದು 10,000 ಜನ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಮುಖ್ಯವಾಗಿದೆ. ಎಲ್ಲ ಮಕ್ಕಳಿಗೆ ಕಂಪ್ಯೂಟರ್ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರನ್ನೆಲ್ಲ ಉದ್ಯೋಗ ಕಳಿಸೋದು. ಈಗಾಗಲೇ ನಾನು ಸುಮಾರು 3,000 ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ತಿದ್ದೀನಿ ಉಚಿತವಾಗಿ. ಸೊ ಈ ಥರ ನಾನು ಸಹಜವಾಗಿ ಯುವಕರು ನಮ್ಮ ಮೇಲೆ ತರ್ತಕ್ಕಂಥದ್ದು ನಮ್ಮ ಪಕ್ಷದ ಕೆಲಸ ಇಟ್ಕೊಂಡು ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ರಾಜ್ಯ ಒಟ್ಟಾರೆ ವಿಚಾರಕ್ಕೆ ಬರೋದಾದರೆ BJPಯ ಭ್ರಷ್ಟಾಚಾರ, JDSಗೆ ನಂಬರ್ಸ್ ಕೊರತೆ, ಈ ಬಾರಿ ಕಾಂಗ್ರೆಸ್ಗೆ ಪೂರಕ ವಾತಾವರಣ, ಈ ಬಾರಿ ರಿಸಲ್ಟನ್ನು ಮಾಡಲೇಬೇಕು, ಮಾಡೇ ಮಾಡ್ತೀವಿ, ಈ ಸಲ ಮಿಸ್ ಆದರೆ ಇನ್ನೂ ಕಷ್ಟ ಇದೆ ರಾಜ್ಯದಲ್ಲಿ ಅಂತ. ಒಟ್ಟಾರೆ ರಾಜ್ಯದ ವಿಚಾರಕ್ಕೆ ಬರೋದರೆ ಕಾಂಗ್ರೆಸ್ ಬಗ್ಗೆ ಏನು ಹೇಳ್ತೀರ? ಈ ರಾಜ್ಯದಲ್ಲಿ 130 ರಿಂದ 140 ಸೀಟ್ ಬರೋದು ಯಾರೂ ತಪ್ಸೋಕ್ಕಾಗಲ್ಲ. ಸೂರ್ಯಚಂದ್ರ ದಿವಸ ಹುಟ್ಟೋದು ಮುಳುಗೋದು ಎಷ್ಟು ಸತ್ಯನೋ ಈ ಕಾಂಗ್ರೆಸ್ ಕೂಡ ಹುಟ್ಟತಕ್ಕಂಥದ್ದು ಸತ್ಯ. ನಮಗೆ ಅನುಭವ ಆಗಿದೆ. ಕೇಂದ್ರ ಸರ್ಕಾರನ ಬುಲ್ಡೋಸ್ ಮಾಡಿರ್ತಕ್ಕಂಥ BJP ಇರ್ಬೋದು, ನಮ್ಮ JDS ಅದು ನಮಗೆಲ್ಲ ಗೊತ್ತೇ ಇದೆಯಲ್ಲ. ನಮ್ಮ ಜೊತೆ ಬರ್ತಾರೆ, ಅವ್ರ ಜೊತೆ ಹೋಗ್ತಾರೆ. ಇವರೊಂಥರ ಜೋಕರ್ ಇದ್ದಂಗೆ. ಎಲ್ಲರೂ ಕಾರ್ಡ್ಸ್ ಆಡೋದ್ರ ವಿಚಾರ ಅದು ಮಾತಾಡಬೇಕು ಮಾತಾಡ್ಬಾರ್ದಾಗ ಗೊತ್ತಿಲ್ಲ. ಈ ಜೋಕರ್ ಅನ್ನೋ ಮೀನಿಂಗ್. ನಾನು ಅವ್ರನ್ನ ಪಕ್ಷನ ನಾನು ಟೀಕೆ ಮಾಡ್ತಾಯಿಲ್ಲ. ನಾನು ಅಂದರೆ ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ಸೇರ್ಕೋಬೋದು, ಈ ಪಾರ್ಟಿಗಾರು ಹೋಗ್ಬೋದು, ಆ ಪಾರ್ಟಿಗಾರು ಹೋಗ್ಬೋದು. ಬಟ್ ನಮ್ಮ ಪಕ್ಷ ದೇವೇಗೌಡರನ್ನ ಪ್ರೈಮ್ ಮಿನಿಸ್ಟರ್ ಮಾಡಿರೋದಿರ್ಬೋದು, ಕುಮಾರಸ್ವಾಮಿನ CM ಮಾಡಿರ್ಬೋದು, ರೇವಣ್ಣನ ಈ ಜಿಲ್ಲೆಯಲ್ಲಿ ಮಂತ್ರಿ ಮಾಡೋದು ನಮ್ಮ ಸರ್ಕಾರನೇ. ಅವ್ರು 96, 97 ಹೊಸ ಸಚಿವರಾಗಿಬಿಟ್ರೆ 99 ಚುನಾವಣೆ ಸೋತ್ರಲ್ಲ. ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ಎಲ್ಲರೂ ಸೋತಿದ್ದಾರೆ, ಎಲ್ಲರೂ ಗೆದ್ದಿದ್ದಾರೆ. ಈ ಕ್ಷೇತ್ರ ನಾವು ಗೆದ್ದಿದ್ದೀವಿ, ಆ ಕೆಲಸ ಮಾಡಿದ್ವಿ, ಈ ಕೆಲಸ ಮಾಡಿದ್ವಿ ಅಂದರೆ ರಸ್ತೆ ಮೇಲೆ ರಸ್ತೆ ಮಾಡಿ ಅಭಿವೃದ್ಧಿ. ಅವರು ಆಮೇಲೆ ಈಗಲೂ ನೀವು ಒಳ್ಳೆಳ್ಳಿ ಬನ್ನಿ, ನಾನು ತೋರಿಸ್ತೀನಿ. ಯಾವುದೋ ಸರಿಯಾದ ಹಳ್ಳಿಲಿ ಕೆಲಸನೇ ಮಾಡಿಲ್ಲ. ಏನು ಮಸ್ತಾಭಿಷೇಕದಲ್ಲಿ ರೋಡ್ಗಳಾಗಿತ್ತು. ಮೊನ್ನೆ ಈ BJP ಏನು ಕಮಿಷನ್ ಸರ್ಕಾರ ಅಂತ ಇದೆ, ಅಲ್ಲಿ ಹಣ ತಂದುಬಿಟ್ಟು ರಸ್ತೆ ಮೇಲೆ ರಸ್ತೆ ಮಾಡಿದ್ದಾರೆ ಅಷ್ಟೇ. ಎಲ್ಲಿ ಚೆನ್ನಾಗಿದೆ ಅಲ್ಲಿ ಕ್ವಾಲಿಟಿ. ನೀವು ಉದಾಹರಣೆ ನಮ್ಮ ಜಂಬೂರು ಗ್ರಾಮನೇ, ಅಲ್ಲಿಂದ ಎಲ್ಲಿಗೆ 80 ಲಕ್ಷ ತಗೊಂಡ್ರು, 15 ಲಕ್ಷ ಸಾಕು ಉದಾಹರಣೆಗೆ. ಒಂದು ನನ್ನ ಗ್ರಾಮದಲ್ಲೇ ಆ ಕೋಡಿಯಿಂದ ಈ ಕೋಡಿಗೆ ಬೇಕಾದ್ರೆ ನೀವೊಂದು ಟೂರ್ ನೋಡ್ಕೊಂಡೋಗಿ. ಆ ಮುಂದಕ್ಕೂ ರೋಡ್ ಚೆನ್ನಾಗಿದೆ, ಇಲ್ಲೂ ಚೆನ್ನಾಗಿದೆ, ಅದಕ್ಕೆ 80 ಲಕ್ಷ ಬಿಲ್ ಬರ್ಕೊಂಡು. ಇದಕ್ಕಿಂತ ಇನ್ನೇನು ಸಾಕ್ಷಿ? ನನ್ನ ಮನೆ ಮುಂದೆ 80 ಲಕ್ಷ ದುಡ್ಡು ತಗೊಂಡ್ರು. ಅಂದರೆ 15 ಲಕ್ಷ ಅಂದರೆ 80 ಲಕ್ಷ ಎಷ್ಟು ಪರ್ಸೆಂಟೇಜ್ ನೀವೇ ಕ್ಯಾಲ್ಕುಲೇಷನ್ ಮಾಡಿ ದಯವಿಟ್ಟು ಹೇಳಿ. ಮತ್ತೊಂದು ಕಡೆ ಕಾಂಗ್ರೆಸ್ ಈ ಬಾರಿ ಕರ್ನಾಟಕದಲ್ಲಿ ಇರುವಂಥ ಒಂದೇ ಗೊಂದಲ ಅಂದರೆ CM ರೇಸ್. Day 1 ಕೂಡ ನಡೀತಿರುವಂಥ ಚರ್ಚೆ. ಈಗ ಮೊನ್ನೆ ಅಷ್ಟೇ ಒಟ್ಟಿಗೆ ಫೋಟೋಶೂಟಲ್ಲಿ ಕಾಣಿಸ್ಕೊಂಡ್ರು ಒಂದು ಕಾನ್ಕ್ಲೇವಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ. ಆ ಒಂದು ಸಂದೇಶ ನೀಟಾಗಿ ಇಡೀ ರಾಜ್ಯಕ್ಕೆ ರವಾನೆ ಆದರೆ ಕಾಂಗ್ರೆಸ್ ರಿಸಲ್ಟ್ ಮಾಡೋದು ಕಷ್ಟ ಅಲ್ಲ, ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರೋದು ಕಷ್ಟ ಅಲ್ಲ, ಯಾವುದೂ ಅಸಾಧ್ಯ ಅಲ್ವೇ ಅಲ್ಲ ಕಾಂಗ್ರೆಸ್ ಪಾಲಿಗೆ ಈ ಬಾರಿ ಅನ್ನೋ ಚರ್ಚೆ. ಈ ಒಂದು ರೇಸ್ ಬಗ್ಗೆ ಏನು ಹೇಳ್ತೀರಿ? ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಿಂದ ಬಂದಿರತಕ್ಕಂಥ, ನಾನು 15 ವರ್ಷದಿಂದ, 8 ವರ್ಷ ಬ್ಲಾಕ್ ಪ್ರೆಸಿಡೆಂಟ್ ಆಗಿರೋನು. ನನಗೆ ಪಕ್ಷ ಹೈಕಮಾಂಡು ಅವರಿಬ್ಬರು ನಮಗೆ 2 ಕಣ್ಗಳಿದ್ದಂಗೆ. ನಮ್ಗೊಂದು ಕಣ್ಣು ಕಳ್ಕೊಂಡ್ರು ಇವತ್ತು ರಾಜಕೀಯ ಮಾಡೋಕ್ಕಾಗಲ್ಲ. ಇದೇ ಮನೆಗೆ ಸಿದ್ದರಾಮಯ್ಯನವ್ರನ್ನ ನಾನು ಕರೆದು ಒಂದು ಫಂಕ್ಷನ್ ಮಾಡಿ ತಾಲೂಕಲ್ಲಿ 30,000 ಜನ ಕಾರ್ಯಕ್ರಮ ಮಾಡಿದ್ದೆ. ಮೊನ್ನೆ DK ಶಿವಕುಮಾರ್ ಕರೆಸಿ ಪ್ರಜಾನದಿ ಮಾಡಿ ನಾವು ಅಲ್ಲೂ ಕೂಡ ಒಂದು 15,000 ಜನ ಕಾರ್ಯಕ್ರಮ ಮಾಡಿದ್ದೆ. ನಮ್ಮ ಒಟ್ಟಾರೆ ನಮಗೆ ಕಾಂಗ್ರೆಸ್ ಪಕ್ಷ ಬರೋದು. ಆಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ತಿದ್ರೆ ಶಾಸಕಾಂಗ ಯಾರು ಗೆದ್ದಿರ್ತೀವಿ ಅದು ತೀರ್ಮಾನ ಆಗ್ತಕ್ಕಂಥದ್ದು. ಶಾಸಕಾಂಗ ಸಭೆ ನಡೀತೆ, ಆವಾಗ CM ಅನ್ನೋದು ಪ್ರಶ್ನೆ ಉದ್ಭವ ಆಗ್ತದೆ. ಕೊನೆಯದಾಗಿ, ನೀವು ಕೂಡ ಬಿಸಿ, ಬೆಳಿಗ್ಗೆ ಎದ್ದಾಗಲಿಂದ ಕೂಡ ಇನ್ನು ಸೂರ್ಯ ಹುಟ್ಟೋಕ್ಕೆ ಮುಂಚೆಯಿಂದ ಪ್ರಚಾರ ಕಾರ್ಯ. ಕೊನೆಯದಾಗಿ Karnataka TV ಪರವಾಗಿ ಈ ಕ್ಷೇತ್ರದ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಾ, ಏನು ಕೇಳಕ್ಕೆ ಬಯಸ್ತೀರಾ? ನಮ್ಮ ತಾಲೂಕಿನ ಜನತೆಯಲ್ಲಿ ಒಂದೇ ನಾನು ಮನವಿ ಮಾಡ್ತಕ್ಕಂಥದ್ದು, ದಿವಂಗತ ಶ್ರೀಕಂಠಯ್ಯನವರು 1999 ಬಿಟ್ಟ ನಂತರ 2023ಕ್ಕೆ ನನಗೊಬ್ಬ ಸಾಮಾನ್ಯ ರೈತನ ಮಗನಿಗೆ, KSRTC ನೌಕರ ಮಗನಿಗೆ ಒಂದು ಅವಕಾಶ ಸಿಕ್ಕಿದೆ. ಇಂಥ ಒಂದು ಅವಕಾಶವನ್ನು ಬಳಸ್ಕೊಂಡು ನಾನು ರೈತ ನಾನು ಕೂಡ ಈಗ ಹಳ್ಳಿಲೇ ಇರ್ತಕ್ಕಂಥದ್ದು. ನಾನೊಬ್ಬ ಬೆಂಗಳೂರು HL ಕೆಲಸದಲ್ಲಿದ್ದರೂ ಕೂಡ ಸಾಮಾನ್ಯ ಮನುಷ್ಯನಂತೆ ಇದ್ದೆ, ಸರಳವಾಗಿದ್ದೆ. ಈಗಲೂ ಕೂಡ ನಾನು ಚಂದ್ರಪಟ್ಟಣದಲ್ಲಿ ವಾಸ, ಅಲ್ಲೂ ಮನೆ ಆಫೀಸ್ ಎಲ್ಲ ಇದೆ. ಆದರೂ ಕೂಡ ಹಳ್ಳಿಲಿ ಮನೆಗೆ ಹಳ್ಳಿ ಕಷ್ಟ ಸುಖ ಗೊತ್ತಾಗ್ತದೆ. ಬೆಳಗ್ಗೆ ಎದ್ದು ತೋಟಕ್ಕೆ ಹೋದ್ರೆ ಗೊತ್ತಾಗ್ತದೆ, ಇಲ್ಲಿ ಅಕ್ಕಪಕ್ಕದಲ್ಲಿ ಕೋಳಿ ಬಿಟ್ಟಿದ್ದು ಜಗಳ ಗೊತ್ತಾಗ್ತದೆ. ಸೊ ಈ ಒಂದು ಸರಳ ಜೀವನದಲ್ಲಿ ನನಗೊಂದು ಅನುಭವ, ನಾನೇ ಪ್ರಾಕ್ಟಿಕಲ್ ಮ್ಯಾನ್ ಆಗಿರೋದ್ರಿಂದ ಈ ತಾಲೂಕಿನ ಜನ ನನ್ನ ಕೈ ಹಿಡಿತಾರೆ ಅಂದರೆ ಸುಮಾರು 20 ವರ್ಷದಿಂದಲೂ ಕೂಡ ನಾನು ತುಂಬ ಎಲ್ಲ, ನನಗೆ ಯಾವ ಊರು ಗೊತ್ತಿಲ್ಲ, ಯಾವ ಊರು ಪರಿಚಯ ಇಲ್ಲ ನನಗಿಲ್ಲ. ಹಾಗಾಗಿ ನಾನು ಗೆಲ್ಲುವ ಭರವಸೆ ಇದೆ, ನಾನು ಗೆದ್ದೇ ಗೆಲ್ತೀನಿ. ಎಸ್ ವೀಕ್ಷಕರ, ಒಟ್ಟಾರೆ ನಾನೇನು ಗೆದ್ಬಿಟ್ಟು ಬೆಂಗಳೂರಿಗೆ ಹೋಗಿ ಕೂತ್ಕೊಳ್ಳಲ್ಲ, ಜನರು ಮಧ್ಯನೇ ಇರ್ತೀನಿ, ಜನರು ಮಧ್ಯದಲ್ಲೇ ಬದುಕ್ತಾ ಇದ್ದೀನಿ. ಏನು ಎಲೆಕ್ಷನ್ ಆದಮೇಲೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಲ್ಲ, ನಾನು ಈಗ ಹೆಂಗೆ ಜನರ ಮಧ್ಯೆ ಇದ್ದೀನಿ ಅದೇ ರೀತಿ ಸಾಕ್ತೀನಿ. ಒಂದು ಅವಕಾಶವನ್ನು ಕೊಡಿ, 1999ರ ಫಲಿತಾಂಶವನ್ನು ರಿಪೀಟ್ ಮಾಡಿ ಅನ್ನೋ ರೀತಿಯಲ್ಲಿ ಗೋಪಾಲಸ್ವಾಮಿ ಅವರು ಮಾತಾಡ್ತಿದ್ದಾರೆ. ಕರ್ನಾಟಕ ಟಿವಿಗಾಗಿ ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಯೋಗೇಶ್. ಒಳ್ಳೆಯದಾಗಲಿ ಸರ್, ಥ್ಯಾಂಕ್ ಯು ಸೋ ಮಚ್.